ಬಿಜೆಪಿನೂ ಕೂಡ ಆರೋಪ ಮಾಡಿದೆ, ರಾತ್ರಿ ಹೊತ್ತು ಅಥವಾ ಇನ್ಯಾವಾಗಲೂ ಬಿಟ್ಟು ಆಫ್ ಮಾಡ್ತಿದ್ದಾರೆ, ನಾಗರಿಕರಿಗೂ ನೀರು ಸಿಗ್ತಾ ಇಲ್ಲ. ಬಿಜೆಪಿಯವರು ಎಲ್ಲ ಆರೋಪ ಮಾಡೇ ಮಾಡ್ತಾ ಇರ್ತಾರೆ ಬಿಡಿ, ಅವ್ರು ಇರೋದೇ ಆರೋಪಗಳು ಮಾಡಲಿಕ್ಕೆ. ನಮಗೆ ಬೆಂಗಳೂರಿಗೆ ಪ್ರಯಾರಿಟಿ ನೀರು ಎಷ್ಟೇ ಆಗಲಿ, ನಾವು ನೀರನ್ನು ಬೆಂಗಳೂರು ಆಗಲಿ ಎಲ್ಲ ಕಡೆಯೂ ನೀರು ಒದಗಿಸ್ಕೊಡ್ಬೇಕಾದ ನಮ್ಮ ಕರ್ತವ್ಯ, ನಾವು ಮಾಡ್ತೀವಿ ಎಲ್ಲ ಕಡೆಯೂ. ನಾನು ಹೇಳಿದ್ದೀನಿ ಎಮರ್ಜೆನ್ಸಿ ಎಲ್ಲೆಲ್ಲಿ ಬೇಕೋ ಅದನ್ನೆಲ್ಲ ಮಾಡಿ ಅಂತ ಸಪ್ರೇಟ್ ಮೀಟಿಂಗ್ ಕೂಡ ನಾವು ಮಾಡಿದ್ದೀವಿ, ನಂಬರ್ ಒನ್. ಎರಡನೇದು ಬಿ ಬಿ ಎಂ ಪಿ ಕೆಲಸದ ಬಗ್ಗೆ ಒಂದು 50% ರಿಲೀಸ್ ಮಾಡೋಕ್ಕೆ ಡಿಸಿಷನ್ನು ತೆಗೆದುಕೊಂಡಿದ್ದೀವಿ. ಆಮೇಲೆ ರಿಪೋರ್ಟ್ಗಳು ಬಂದಮೇಲೆ ಮಿಕ್ಕಿದ್ದು ಕೊಡ್ತೀವಿ. ಏನೇನು ಕೆಲವು ಬಿಲ್ಸ್ ಇದೆ ಪ್ರಯಾರಿಟಿ ಮೇಲೆ, ಮೊದಲಿಂದ ಯಾವ ರೀತಿ ಪ್ರಯಾರಿಟಿ ಕೊಟ್ಕೊಂಡು ಬರ್ತಾಯಿದ್ರು ಅದನ್ನು ಗಮನದಲ್ಲಿಟ್ಕೊಂಡು ಆಗಿರೋಂಥ ಕೆಲಸಗಳಿಗೆ ಸದ್ಯಕ್ಕೆ 50% ಕೊಡೋದು, ಮಿಕ್ಕಿದ್ದು ರಿಪೋರ್ಟ್ ಬಂದಮೇಲೆ ತೀರ್ಮಾನ ಮಾಡೋದು ಅಂತ ನಾವು ಮುಖ್ಯಮಂತ್ರಿಗಳು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ವಿ. ಮೂರನೇದು 7ನೇ ತಾರೀಕು ಭಾರತ್ ಜೋಡೋ ಯಾತ್ರ 1 ವರ್ಷ ಆಯಿತು. ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಸಲ್ಲಿ 1 ಗಂಟೆ 5-6 ಗಂಟೆ ಪಾದಯಾತ್ರೆ ಮಾಡಬೇಕು ಅಂತ ಹೇಳಿದ್ವಿ. ಭಾರತ್ ಜೋಡೋ ಯಾತ್ರೆ ನೆನಪಿಗೆ ಮಾಡಬೇಕು ಅಂತ ಹೇಳಿದ್ವಿ. ಎಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳಿಗೆ ನಮ್ಮ ಶಾಸಕರಿಗೆಲ್ಲ ಅವರವರ ವ್ಯಾಪ್ತಿಯಲ್ಲಿ ನೀವು ಮಾಡಬೇಕು ಅಂತೇಳಿ ಸಂದೇಶವನ್ನು ನಾವು ಕಳಿಸ್ಕೊಡ್ತಾ ಇದ್ದೀವಿ. ದೆಹಲಿಯಿಂದನೂ ನಮಗೆ ಆದೇಶ ಇದೆ. ಸೊ ಅದಕ್ಕೆ ಮುಖ್ಯಮಂತ್ರಿಗಳು ರಾಮನಗರ ಜಿಲ್ಲೆನ ಆಯ್ಕೆ ಮಾಡಿಕೊಂಡಿದ್ದಾರೆ. ರಾಮನಗರ ಜಿಲ್ಲೆಗೆ ಪಾದಯಾತ್ರೆ 1 ಗಂಟೆ ಪಾದಯಾತ್ರೆ ಮಾಡ್ತೀನಿ ಅಂತ ರಾಮನಗರದಲ್ಲಿ ಪ್ರಾಪರ್ ರಾಮನಗರದಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ. ರಾಮನಗರದಲ್ಲಿ ಮಾಡ್ತಾರೆ. ಬೇರೆ ಮಂತ್ರಿಗಳೆಲ್ಲ ಅವತ್ತು ಕ್ಯಾಬಿನೆಟ್ ಇರ್ತದೆ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದಕ್ಕೆಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಅವ್ರಿಗೆ ನಾವು ಸೂಚಿಸಿದ್ದೀವಿ. ಪಾದಯಾತ್ರೆ ಸಾಯಂಕಾಲ ಮಾಡ್ತೀವಿ 5-6 ಗಂಟೆ 5-6 ಗಂಟೆ ರಾಮನಗರಕ್ಕೆ. ನಾವು ಬೆಂಗಳೂರು ಮಾಡಬೇಕು ಅಂತ ಯೋಚನೆ ಮಾಡಿದ್ದು, ನಾವು ಈ ಟ್ರಾಫಿಕ್ ಭಾಳ ದೊಡ್ಡ ಸಮಸ್ಯೆ ಆಗ್ತದೆ, ಬೆಂಗಳೂರು ನಾಗರಿಕರಿಗೆ ತೊಂದರೆ ಆಗ್ತದೆ. ಎಲ್ಲೇ ಪಾದಯಾತ್ರೆ ಮಾಡಿದ್ರು ಕೂಡ ನಾವು ಬೆಂಗಳೂರಿಗೆ ಟ್ರಾಫಿಕ್ಕು ಸಾಯಂಕಾಲ ಪೀಕ್ ಅವರು ದೊಡ್ಡ ಜ್ಯಾಮ್ ಆಗೋದು ಮತ್ತೊಂದಾಗೋದು ತೊಂದರೆ ಆಗ್ತದೆ ಅಂತೇಳಿ ಬೆಂಗಳೂರಿನ ಬೇಡ ಅಂತೇಳಿ ತೀರ್ಮಾನ ಮಾಡಿ ಸೊ ರಾಮನಗರಕ್ಕೆ ಶಿಫ್ಟ್ ಮಾಡಿದ್ವಿ.